ಪೀಣ್ಯ ಎಲಿವೇಟೆಡ್ ಫ್ಲೈ ಇದು ಫ್ಲೈಓವರ್ದು ಪಿಲ್ಲರ್ 102 103 ಇದರ ಮಧ್ಯೆ ತಾಂತ್ರಿಕ ದೋಷ ಕಂಡುಬಂದು ಇವತ್ತಿನವರೆಗೆ ಇವತ್ತು 56 ದಿವಸ ಆಯಿತು, ಸುಮಾರು 2 ತಿಂಗಳಾಯಿತು. 2 ತಿಂಗಳಿಂದ ಇಲ್ಲಿವರೆಗೆ ಸುಮಾರು 23-24 ಜಿಲ್ಲೆ NH4 ಅಪ್ ಟು ಬೀದರು, ಈ ಕಡೆ ಉಡುಪಿ ಮಂಗಳೂರು ಆ ಕಡೆ ವೆಹಿಕಲ್ ಎಲ್ಲ ನಮ್ಮ ಈ NH4 ದಾಸರಳ್ಳಿ ಮುಖಾಂತರನೇ ಆದ್ ಬರಬೇಕು. ಏನು ಫ್ಲೈಓವರ್ ಇವತ್ತು ಸುಮಾರು 2 ತಿಂಗಳಾಗಿದೆ, ಇಲ್ಲಿವರೆಗೂ ಜನ ಅಲ್ಲಿ ಆ ಭಾಗದಲ್ಲಿ ಸುಮಾರು 2-3 ಕಿಲೋಮೀಟರ್ ಕ್ಯೂ ನಿಂತ್ಕೊಂಡಿದೆ. ಸಾಕಷ್ಟು ಆಂಬುಲೆನ್ಸ್ಗಳು ಸರಿಯಾಗಿ ಹೋಗಾಗ ಸಾಕಷ್ಟು ಜನ ಇವತ್ತು ಸಾವು ನೋವು ಸಂಭವಿಸಿದ್ದಾವೆ. ಇವತ್ತು ನ್ಯಾಷನಲ್ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸರಿಯಾಗಿ ಉತ್ತರ ಸಿಗ್ತಾ ಇಲ್ಲ. ಟೋಲ್ ಅದ್ರ ಮುಂದೆನೆ ಟೋಲ್ ಅದು, ಇವತ್ತು ಅವ್ರಿಗೆ ಸಾವು ನೋವಿನ ಬದುಕನ್ನ ಹೋರಾಡ್ತಾ ಇದ್ದಾರೆ, ಆದ್ರೆ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ. ಇವತ್ತು ಜನ ಹೆಂಗೆ ಅಲ್ಲಿ ಹೋಗ್ಬೇಕಲ್ಲಿ, ಪೀಣ್ಯ ಇಂಡಸ್ಟ್ರಿ ಅಲ್ಲೇ ಇದೆ, ಲಕ್ಷಾಂತರ ಜನ ಹಾದು ಹೋಗ್ಬೇಕಲ್ಲಿ, ಹೆಂಗ ಹಾದು ಹೋಗ್ಬೇಕು? ಏನಾದ್ರೂ ಆ ಫ್ಲೈಓವರ್ ಮೇಲೆ ಲೈಟ್ ವೆಹಿಕಲ್ ಆದ್ರೂ ಯಾವ್ದಾರ ಬಿಟ್ಟಿದಾರ, ಇಲ್ಲ ಆಂಬುಲೆನ್ಸ್ ಆದ್ರೂ ಬಿಡ್ಬೋದಾಯ್ತಲ್ಲ. ಇಂಥ ಪರಿಸ್ಥಿತಿ ಇವತ್ತು ಅಲ್ಲಿ ಆ ಜನ ಇವತ್ತು ನರಳಾಡ್ತಾ ಇದ್ದಾರೆ. ಇವತ್ತು ಇದ್ರ ಬಗ್ಗೆ NH4 ಕಾಂಟ್ಯಾಕ್ಟ್ ಮಾಡಿದ್ರೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಅಲ್ಲಿ ದಯಮಾಡಿ ಮುಂದೆ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ, ಮೊದಲು ಅದು ರದ್ದು ಮಾಡಿಸಿ, ಅದನ್ನ ಮೊದಲು ಆಂಬುಲೆನ್ಸ್ ಲೈಟ್ ವೆಹಿಕಲ್ ಎಲ್ಲ ಮೇಲ್ಗಡೆ ಹೋಗಕ್ ಬಿಡಿ. ಅಲ್ಲಿ ಏನಿದೆ ಇದಕ್ಕೆ ಮಂಜುನಾಥ್ ಮುಕ್ತಿ ಕಾಣದದು? ಈಗ ಮಂಜುನಾಥ್ ಒಂದ್ ನಿಮಿಷ, ಈಗ ಇದು ಇಡೀ ರಾಜ್ಯದ ಮುಖ ಶಿವಲಿಂಗೇಗೌಡರು. ಮಂಜುನಾಥ್ ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ ನೀವು ಬರೇ ಒಂದ್ ನಿಮಿಷ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಂಜುನಾಥ್ ನೀವು ಹೇಳಿರುವಂತದ್ದು, ಮಂಜುನಾಥ್ ಅವರು ಪ್ರಸ್ತಾಪ ಮಾಡಿರುವಂತದ್ದು ಅತ್ಯಂತ ಗಂಭೀರವಾದಂತ ವಿಷಯ. ಇವತ್ತು ಅಲ್ಲಿ 8ನೇ ಮೈಲಿಯಿಂದ ಏನು ಫ್ಲೈಓವರ್ ಬ್ಲಾಕ್ ಅಂದ್ರೆ ಅದು ಹಾನಿಯಾಗಿದೆ ಅಂತ ರಿಪೇರಿಗೆ ಒಳಪಟ್ಟಿದೆಯೋ, ಅದರಿಂದಾಗಿ ಲಕ್ಷಾಂತರ ವಾಹನ ಚಾಲಕರಿಗೆ ಸಮಸ್ಯೆ ಆಗ್ತಾ ಇದೆ. ನನ್ನ ಅರಿವಿಗೆ ಬಂದಂತೆ ಮುಖ್ಯಮಂತ್ರಿಗಳು ಸಹ ಅದಕ್ಕೆ ಪ್ರತ್ಯೇಕ ಸಭೆಗಳನ್ನೆಲ್ಲ ಮಾಡಿದ್ದಾರೆ. ಆದರೆ ನಾನು ಸರ್ಕಾರಕ್ಕೆ ಒಂದೇ ಒಂದು ವಿನಂತಿಸ್ಕೊಳ್ಳೋದು ಅಂದರೆ, ಈ ಸಂದರ್ಭದಲ್ಲಿ ಸರ್ಕಾರ ತನ್ನ ಒಂದು ದೃಢವಾದ ನಿಲುವನ್ನು ಈ ಸಂದರ್ಭದಲ್ಲಿ ತಾಳ್ಬೇಕು. ಒಂದೇ ನಿಮಿಷ ನಾನು ಹೇಳೋದು ಅಂದರೆ, ಆ ಕಂಪ್ನಿಗಳು ಅವ್ರಿಗೆ ಎಷ್ಟು ವರ್ಷಕ್ಕೆ ಆ ಬ್ರಿಡ್ಜನ್ನು ಆ ಫ್ಲೈಓವರನ್ನು ಅವರು ಮಾಡಿದ್ರು ಅನ್ನೋದು ಗೊತ್ತಿದೆ. ಅದಕ್ಕೆ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಲಕ್ಷಾಂತರ ಜನ ತೊಂದರೆಗೆ ಈಡ್ಪಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ತಾವು ಅದನ್ನು ಮೊಟ್ಟ ಮೊದಲನೇದಾಗಿ ಅದು ನ್ಯಾಷನಲ್ ಹೈವೇ ಅಥಾರಿಟಿಗೆ ಬರುವಂಥದ್ದು. ನ್ಯಾಷನಲ್ ಹೈವೇ ತಂದೇ ಆದಂಥ ಸೇಫ್ಟಿ ರೂಲ್ಸು ಎಲ್ಲ ಮಾಡಿದ್ದಾರೆ. ಅದನ್ನು ಯಾವಾಗ ಮಾಡಿದ್ರು, ಯಾರ ಕಾಲದಲ್ಲಿ ಆಯಿತು, ಅದು ಸಮರ್ಪಕವಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ. ಆದ್ದರಿಂದ ಈಗ ನಾವು ಇಷ್ಟು ಲಕ್ಷಾಂತರ ಜನ ಏನು ಸಫರ್ ಆಗ್ತಾ ಇದ್ದೇವೆ, ಆ ಕಳಪೆ ಕಾಮಗಾರಿಯಿಂದ ಆಗಿರೋದು. ಇದನ್ನು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಸನ್ಮಾನ್ ಅದನ್ನು ಒಂದು ನಿಮಿಷ ರೀ, ಇದನ್ನು ರಿಪೇರಿ ಮಾಡಿಸೋದಕ್ಕೆ ಅವರೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ. ನ್ಯಾಷನಲ್ ಹೈವೇ ರಿಪೇರಿ ಆದಮೇಲೆ ಲೋಡ್ ಟೆಸ್ಟ್ ಆಗುತ್ತೆ, ಲೋಡ್ ಟೆಸ್ಟ್ ಮಾಡಿದ್ದಾರೆ. ಕೊನೆಗೆ ಥರ್ಡ್ ಪಾರ್ಟಿ ಟೆಸ್ಟ್ ಮಾಡಬೇಕಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಎಲ್ಲ ಬಂದು ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡಿದ ಮೇಲೆ ಒಂದು ನಿಮಿಷ ರೀ ಸ್ವಲ್ಪ ಏನು ಆ ಕೇಬಲ್ಗಳಿದೆ, ಅಲ್ಲಿ ಇಂಪೋರ್ಟ್ ಸಿಸ್ಟಮ್ ಇದೆ, ಕೇಬಲ್ಗಳಲ್ಲಿ ಲೋಡ್ ಟೆಸ್ಟ್ ಮಾಡಿ ರಿಪೇರಿ ಮಾಡಿದ ಮೇಲೂ ಕೂಡ ಯಾವ ಪ್ರಮಾಣದ ಲೋಡ್ ಹಾಕಿದಾಗ ಅವು ಸ್ಟ್ರೇಟ್ ಇರಬೇಕು ಅವೆಲ್ಲ ಬಕ್ಕಲಾಗ್ತದೆ. ಮತ್ತೆ ಅಂದರೆ ಹೆವಿ ವೆಹಿಕಲ್ ಹೋದರೂ ಕೂಡ ಈಗ ರಿಪೇರಿ ಮಾಡಿದರೂ ಕೂಡ ಅದು ಸುರಕ್ಷತೆ ಇಲ್ಲ ಅನ್ನುವಂಥದ್ದಾಗಿದೆ. ಅದಕ್ಕೆ ನಾನು ಒಂದು ಸಲಹೆ ಕೊಟ್ಟಿದ್ದೇನೆ ಅವ್ರಿಗೆ, ಕೂಡಲೇ ಕನಿಷ್ಠ ಲೈಟ್ ವೆಹಿಕಲ್ಸ್ನಾದ್ರೂ ನೀವು ಮಾಡೋಕ್ಕೆ ಸಾಧ್ಯನಾ ಅಂತ, ಅದನ್ನು ಕೂಡ ನೀವು ಸೇಫ್ಟಿ ಚೆಕ್ ಮಾಡಿಬಿಟ್ಟು ಲೈಟ್ ವೆಹಿಕಲ್ಸನ್ನು ಬಿಡ್ರಿ. ಸಾಕಷ್ಟು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ, ಫ್ಯಾಕ್ಟ್ರಿ ಹೋಗೋ ವರ್ಕರ್ಸ್ಗೆಲ್ಲ ಅಲ್ಲಿ ತೊಂದರೆ ಆಗ್ತಾಯಿದೆ. ಅದಕ್ಕಾಗಿ ಲೈಟ್ ವೆಹಿಕಲ್ಸನ್ನು ನೀವು ಕೂಡಲೇ ಒಂದು ವಾರದಲ್ಲಿ ತೀರ್ಮಾನ ಮಾಡಿ ಅಂತ ಹೇಳಿದ್ದೇನೆ. ಬಹುತೇಕವಾಗಿ ನಾಳೆ ನಾಡಿದ್ರಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಲೈಟ್ ವೆಹಿಕಲ್ಸ್ಗೆ ಹೋಗೋಕ್ಕೆ ಸಾಧ್ಯ ಇದ್ದರೆ, ಅದು ಲೋಡ್ ಟೆಸ್ಟಲ್ಲಿ ಅನುಮತಿ ಇದ್ದರೆ, ಯಾಕಂದರೆ ರಿಸ್ಕ್ ಇದೆ, ನಾವು ಬಯಸ್ತೇವೆ ಎಲ್ಲ ಆಗಬೇಕು ಅಂತ. ನಾಳೆ ಅಲ್ಲಿ ಅನಾಹುತ ಆದರೂ ಕೂಡ ಅದರ ಜವಾಬ್ದಾರಿ ಯಾರು? ಹೀಗಾಗಿ ಲೈಟ್ ವೆಹಿಕಲ್ಸ್ಗಾದರೂ ಅವಕಾಶ ಕೊಡಿ ಅನ್ನೋಂಥದ್ದನ್ನು ಏನು ಹೇಳಿದ್ದೇನೆ ಅದನ್ನು ಮತ್ತೆ ನಾನು ಒತ್ತಡ ಮಾಡ್ತೇನೆ. 2-3 ದಿವಸದಲ್ಲಿ ಒಂದು ತೀರ್ಮಾನಗಳನ್ನು ಮಾಡಿ ನಾವು ಮುಂದುವರಿತೇವೆ. ಆದರೆ ಹೆವಿ ವೆಹಿಕಲ್ಸ್ಗೆ ಈಗ ಅದು ಅನ್ಸೇಫ್ ಅನ್ನುವಂಥದ್ದು ಟೆಸ್ಟಲ್ಲಿ ಕೂಡ ಬಂದಿದೆ. ಅವ್ರ ಪ್ರಕಾರ ಮತ್ತೊಮ್ಮೆ ಅದನ್ನು ಹೊಸದಾಗಿ ಮಾಡಬೇಕು ಅನ್ನುವಂಥ ವಿಚಾರ ಅಲ್ಲಿ ಇಂಜಿನಿಯರ್ಸ್ ಹೇಳಿದ್ದಾರೆ. ಹೀಗಾಗಿ ನಾನು ನಮ್ಮ
ಗಡ್ಕರಿಜಿಯವ್ರಿಗ ಹತ್ರ ಒಂದು ಪತ್ರ ಬರೆದಿದ್ದೇನೆ, ಕೂಡಲೇ ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕು. ಇದು ಇಂಪಾರ್ಟೆಂಟ್ ಹೈವೇ ಇದೆ, ಮೇನ್ ಲಿಂಕ್ ಇದೆ, ಇಡೀ ನಾರ್ತ್ ಇಂಡಿಯಾ, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಎಲ್ಲ ಲಿಂಕ್ ಇದೆ, ಮಾಡಬೇಕು ಅಂತೇಳಿ ನಾವು ಒತ್ತಡವನ್ನು ಮಾಡಿದ್ದೇನೆ. ಕನಿಷ್ಠ ಲೈಟ್ ವೆಹಿಕಲ್ಸ್ ಹೋಗೋಕ್ಕೆ ಸಾಧ್ಯ ಇದ್ದರೆ, ಸೇಫ್ಟಿ ದೃಷ್ಟಿಯಿಂದ ಸಾಧ್ಯ ಇದ್ದರೆ ಅವುಗಳನ್ನು ಕೂಡಲೇ ಬಿಡಿಸೋದಕ್ಕೆಲ್ಲ ಕ್ರಮ ತೆಗೆದುಕೊಳ್ಳಿ.